ಚಾಮರಾಜನಗರ ಸೋಮಣ್ಣ ಅಭ್ಯರ್ಥಿಗೆ ಆಮಿಷ ಒಡ್ಡಿರುವ ಆಡಿಯೋ ವೈರಲ್ ಆಗಿದೆ ಸರ್ ಅದರಲ್ಲಿ ನಿಮಗೆ ಗೂಟದ ಕಾರ್ ಕೊಡ್ತೀವಿ ಅಧಿಕಾರ ಬಂದ ನಂತರ ನಿಗಮ ಮಂಡಳಿಯನ್ನ ಕೊಡ್ತೇವೆ ಕೋಟಿ ಹಣವನ್ನ ಕೊಡ್ತೇವೆ ಅಂತ ಗೂಟದ ಕಾರ್ ಅಂತ ಅಂದ್ರೆ ಪ್ರೈವೇಟ್ ಕಾರ್ ಕೊಂಡ್ಕೊಂಡು ಒಂದು ಗೂಟ ಹಾಕ್ಬಿಟ್ಟು ಕೊಡ್ತಾರೆ ಇಲ್ಲ ಯಾವ ಕಾರ್ ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿಯ ಶವಯಾತ್ರೆ ಅಂತ ಹೇಳ್ತಾರೆ ಇವತ್ತು ಏನೋ ನೋಡಿದೆ ಟಿವಿಗಳಲ್ಲಿ 13ನೇ ತಾರೀಕು ಬಿಜೆಪಿ ಶವಯಾತ್ರೆ ಇದೆ ಅಂತ ಹೇಳ್ತಾರೆ ಇವರು ಯಾವ ಗೂಟದ ಕಾರ್ ಕೊಡ್ತಾರೋ ಗೊತ್ತಿಲ್ಲ ಸೋಮಣ್ಣ ಅವರು ಅದರಿಂದ ಇಲ್ಲಿ ಅವೆಲ್ಲ ಈ ಆಮಿಷಗಳು ಈಗ ಉಪಯೋಗ ಬರೋದಿಲ್ಲ ಗೊತ್ತಿಲ್ಲ ಅವರನ್ನ ಕೇಳಬೇಕು ಯಾಕ ತೊಟ್ಟಿ ಅದೇನೋ ನಮಗೆ ಆ ಭಾಷೆಗಳು ಗೊತ್ತಾಗೋದಿಲ್ಲ ಇವತ್ತು ಅವರ ಮಾತುಗಳೇನಿದೆ ಇವತ್ತು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ನಾವು ಕಾಣ್ತೇವೆ ಇದೆಲ್ಲ ಇದರಲ್ಲೇ ಇವತ್ತು ರಾಷ್ಟ್ರೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ಆತಂಕ ಏನಿದೆ ಅಂತಕ್ಕಂಥ ಇಂಥ ಪ್ರಕರಣಗಳಿಂದ ನಾವು ಕಾಣ್ಬೋದು ನನ್ನ ಅಭಿಪ್ರಾಯದಲ್ಲಿ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಜನತಾದಳ ಈ ಬಾರಿ ಕಾಂಗ್ರೆಸ್ಸು ಬಿಜೆಪಿಗಿಂತ ನಾವು ಭಾಳ ದೂರ ದೂರ ಸಂಖ್ಯೆಯಲ್ಲಿ ಮೇಲೋಗಿರ್ತೀವಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ನನ್ನ 123 ಗುರಿ ನಾನು ಏನು ಆ ಗುರಿ ಮುಟ್ಟಬೇಕು ಅಂತ ಹೊರಟಿದ್ದೇನೆ ಆ 123 ಗುರಿಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ನನಗೆ ಆ ಪಕ್ಷಗಳಿದ್ದ ಆರ್ಥಿಕ ಶಿಸ್ತಿ ಇದ್ದಿದ್ದರೆ 150 ಸೀಟ್ ಇವತ್ತೇ ಡಿಕ್ಲೇರ್ ಮಾಡಿವೆ ಅಂಥ ಒಂದು ಶಕ್ತಿ ಜನತೆ ಸರ ಜನತಾಳು ಕೊಡಬೇಕು ಅಂತ ಇದ್ದಾರೆ ನಮಗೆ ಏನಾದರೂ ಅಲ್ಪ ಸ್ವಲ್ಪ ಕೆಲವು ಕ್ಷೇತ್ರ ಗೆಲ್ತಕ್ಕಂಥದ್ದು ಹಿನ್ನಡೆ ಆಗೋದು ಆರ್ಥಿಕ ಕೊರತೆಯಿಂದ ಅದು ಹೊರತುಪಡಿಸಿ ಜನಬೆಂಬಲದಲ್ಲಿ ನಮ್ಗೆ ಯಾವುದೇ ಕೊರತೆ ಇಲ್ಲ ಇವತ್ತು ನಾನೇನು 123 ಗುರಿ ಅಂತ ಹೇಳಿದ್ದೇನೆ 123 ಗುರಿ ಮುಟ್ತೀವಿ ಅಂತಕ್ಕಂಥದ್ದು ಇವತ್ತು ನನಗೆ ಅಚಲವಾದ ನಂಬಿಕೆ ಇದೆ ಧನ್ಯವಾದ ಚಾನಲ್ನಲ್ಲಿ ಆ ಸಿ ವೋಟರ್ಸ್ ಅಂತ ಅದು ಕಾಂಗ್ರೆಸ್ ವೋಟರ್ಸ್ ಅಂತ ಅದೇನದು ಅದೇನು ನೋಡಿದ್ರೆ ಸಿ ವೋಟರ್ಸ್ ಅಂತ ಇತ್ತಲ್ಲೂ ಸಿ ವೋಟರ್ಸ್ ಅಂದರೆ ಕಾಂಗ್ರೆಸ್ ವೋಟರ್ಸ್ ಗೊತ್ತಿರೋ ಸಮೀಕ್ಷೆ ಅದರಲ್ಲಿ 22 or 28 ಕೊಟ್ಟವ್ರೆ ಆ ಹಿಂದ್ಗಡೆ ಒಂದಿದೆಯಲ್ಲ ಅದನ್ನು ಬಿಟ್ಬಿಟ್ಟವ್ರು ಮರೆತು ಬಿಟ್ಟವ್ರೆ ನನಗೆ ಆ ಹಿಂದ್ಗಡೆ ಒಂದು ಸೇರಿ 122 ಇನ್ನು ಬಿಟ್ಟು 129 ಜನತಾಳ ಬರ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ ನನಗೆ